ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಇವತ್ತು ರಾಜ್ಯ ರಾಜಕಾರಣದ ಬಹಳಷ್ಟು ಬೆಳವಣಿಗೆಗಳು ಸದ್ದು ಮಾಡುತ್ತಾ ಇದೆ ಸಿಎಂ ಯಾರಾಗ್ತಾರೆ ಸಿಎಂ ಯಾಕಾಗಬೇಕು ಅನ್ನೋದ್ರ ಬಗ್ಗೆ ಏನು ವಾದ ಮಂಡಿಸುತ್ತಾ ಇದ್ದಾರೆ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಇವೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮನ್ನ ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದಿ ಶೋ ವೆರಿ ಗುಡ್ ಮಾರ್ನಿಂಗ್ ಭಾವನಾ ವೆರಿ ಗುಡ್ ಮಾರ್ನಿಂಗ್ ಬಹಳ ಇಂಟರೆಸ್ಟಿಂಗ್ ಅನ್ಸುತ್ತೆ ಇವತ್ತಿನ ದಿನ ನಿನ್ನೆ ನಿರೀಕ್ಷೆ ಮಾಡಲಾಗಿತ್ತು ಸೋ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಡಿಕೆಶಿ ಜಟಾಪಟಿ ಶುರುವಾಗಿದ್ದು ಯಾರಿಗೆ ಸಿಎಂ ಚುಕ್ಕಾಣಿ ಅನ್ನೋದು ಸದ್ಯದ ಪ್ರಶ್ನೆ ಕಾಂಗ್ರೆಸ್ ಪಾಳಿಯದಲ್ಲಿ ಕುರ್ಚಿ ಕುಸ್ತಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುತ್ತಾ ಸಿದ್ದರಾಮಯ್ಯ ಡಿಕೆಶಿ ಜಟಾಪಟಿಗೆ ಇವತ್ತು ಹೈಕಮಾಂಡ್ ಅಂತ್ಯ ಹಾಡುತ್ತಾ ಸಿಎಂ ಆಯ್ಕೆ ಕಗ್ಗಂಟು ದೆಹಲಿಯಲ್ಲಿ ಇವತ್ತು ಮಹತ್ವದ ಸಭೆ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಡಿಕೆಶಿ ಸಿದ್ದರಾಮಯ್ಯ ಸುರ್ಜೇವಾಲಾ ವೇಣುಗೋಪಾಲ್ ಭಾಗಿಯಾಗೋ ಸಾಧ್ಯತೆ ಪಂಚನಾಯಕರ ಸಮ್ಮುಖದಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಟಾಪಟಿಗೆ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ಲುತ್ತಾ ಯಾರಿಗೆ ಸಿಎಂ ಚುಕ್ಕಾಣಿ ಸಿಎಂ ಆಯ್ಕೆ ಕಗ್ಗಂಟು ದೆಹಲಿಯಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ನಿನ್ನೆ ನಡೆಯಬೇಕಾಗಿತ್ತು ಆದರೆ ಡಿಕೆ ಶಿವಕುಮಾರ್ ಅನಾರೋಗ್ಯದ ಕಾರಣ ನಿನ್ನೆ ಹೋಗೋದಕ್ಕೆ ಆಗಲಿಲ್ಲ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸುರ್ಜೇವಾಲಾ ವೇಣುಗೋಪಾಲ್ ಇದರಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಖರ್ಗೆ ಇರ್ತಾರೆ ಈ ಐದು ಜನ ಕೂತು ಇವತ್ತು ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರಾ ಈ ಪ್ರಶ್ನೆಗೆ ಈ ಕ್ಷಣಕ್ಕೆ ಉತ್ತರ ಇಲ್ಲ ಆದರೆ ಬಹಳಷ್ಟು ಬೆಳವಣಿಗೆ ನಡೆಯತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಸಿಎಂ ಯಾರಾಗಬೇಕು ಅನ್ನೋದಕ್ಕೆ ಇವತ್ತು ಉತ್ತರ ಸಿಗುತ್ತಾ ಐದು ಜನರ ಸಮ್ಮುಖದಲ್ಲಿ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ ಇನ್ನು ಈಗಾಗಲೇ ದೆಹಲಿಯಲ್ಲಿ ಸಿದ್ದರಾಮಯ್ಯ ಬೀಡುಬಿಟ್ಟಿದ್ದಾರೆ ಇಂದು ದೆಹಲಿಗೆ ತೆರಳಲಿರುವ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ 9:50 ಕ್ಕೆ ದೆಹಲಿಗೆ ಡಿಕೆಶಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಡಿಕೆಶಿ ದೆಹಲಿಗೆ ತೆರಳಿದ ಬಳಿಕ ಅಲ್ಲಿ ತಲುಪಿದ ಬಳಿಕ ಸಮಯ ನಿಗದಿಯಾಗುತ್ತೆ ಆ ಸಭೆಯಲ್ಲಿ ಸಿಎಂ ಆಯ್ಕೆ ಬಗ್ಗೆ ಒಂದು ಸುದೀರ್ಘ ಸಮಾಲೋಚನೆ ನಡೆಯುತ್ತೆ ಶಾಸಕಾಂಗ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಚರ್ಚೆಯಾಗುತ್ತೆ ಡಿಕೆಶಿ ಅವರ ಬಿಗಿ ಪಟ್ಟು ಏನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಕೊಟ್ರೆ ಸಿಎಂ ಸ್ಥಾನ ಕೊಡಿ ನನಗೆ ಸಚಿವ ಸ್ಥಾನ ಬೇಡ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಇದರ ಜೊತೆಗೆ ಎರಡನೇ ಅವಧಿಗೆ ಇಬ್ಬರನ್ನ ಸಿಎಂ ಮಾಡೋದಾದ್ರೆ ಮೊದಲು ನನ್ನನ್ನ ಸಿಎಂ ಮಾಡಿ ಅಂದ್ರೆ ಅರ್ಧ ಐದು ವರ್ಷದಲ್ಲಿ ಅರ್ಧ ಅಂದ್ರೆ ಎರಡೂವರೆ ವರ್ಷಗಳ ಕಾಲ ಒಬ್ಬರು ಸಿಎಂ ಎರಡೂವರೆ ವರ್ಷಗಳ ಕಾಲ ಒಬ್ಬರು ಸಿಎಂ ಅಂತ ಏನಾದರೂ ನೀವು ನಿರ್ಧಾರ ಮಾಡೋದಾದ್ರೆ ಮೊದಲಿಗೆ ನನಗೆ ಕೊಡಿ ಕೆಪಿಸಿಸಿ ಅಧ್ಯಕ್ಷರಾದವರೇ ಸಿಎಂ ಆಗೋದು ನಮ್ಮ ಸಂಪ್ರದಾಯ ಇಲ್ಲಿವರೆಗೆ ಅದು ನಡ್ಕೊಂಡು ಬಂದಿದೆ ಅದನ್ನ ಪಾಲಿಸಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ವಾದ ಮಂಡನೆ ಏನು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಕೊಡೋದಾದ್ರೆ ಸಿಎಂ ಸ್ಥಾನ ಕೊಡಿ ಸಚಿವ ಸ್ಥಾನ ಬೇಡ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆದಿದೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಸಿಎಂ ಆಗೋದು ಸಂಪ್ರದಾಯ ಹಾಗಾದ್ರೆ ಆ ಸಂಪ್ರದಾಯ ಪಾಲಿಸಿ ಎಸ್ಎಂ ಕೃಷ್ಣ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಸಿಎಂ ಸ್ಥಾನ ನೀಡಲಾಗಿತ್ತು ಆಮೇಲೆ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಎಲೆಕ್ಷನ್ ಎದುರಿಸಿದ್ವಿ ಆದರೆ ಅವರು ಆಗ ಸೋಲ್ಕೊಂಡಿದ್ರು ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಿಎಂ ಮಾಡಿದ್ದಾರೆ ಆ ಸಂಪ್ರದಾಯ ಏನಿದೆ ಕಾಂಗ್ರೆಸ್ ನಲ್ಲಿ ಏನು ಸಂಪ್ರದಾಯ ಇದೆಯೋ ಅದನ್ನ ಪಾಲಿಸಿಕೊಂಡು ಬನ್ನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಸಿದ್ದರಾಮಯ್ಯ ಸಿಎಂ ಆಗಿದ್ದವರು ಆಲ್ರೆಡಿ 5 ವರ್ಷ ಪೂರ್ಣ ಅಧಿಕಾರವನ್ನ ನಿಭಾಯಿಸಿದ್ದಾರೆ ಹಾಗಾಗಿ ಈ ಬಾರಿ ನನಗೆ ಸಿಎಂ ಸ್ಥಾನ ಕೊಡಿ ನನ್ನ ಕಾರಣಕ್ಕೆ ಒಕ್ಕಲಿಗ ಮತಗಳು ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಬಂದಿವೆ ನೆನಪಿರಬಹುದು ನಿಮಗೆ ವೇದಿಕೆಯಲ್ಲಿ ನಿಂತು ಈ ಬಾರಿ ಒಕ್ಕಲಿಗರ ಸಿಎಂ ಆಗೋ ಸ್ಥಾನ ಅವಕಾಶ ಇದೆ ನನಗೊಂದು ಅವಕಾಶ ಕೊಡಿ ಅಂತ
ಡಿಕೆ ಶಿವಕುಮಾರ್ ಅವರು ಕೇಳಿದ್ರು ನನ್ನನ್ನ ಸಿಎಂ ಮಾಡದೇ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಬಹುದು ಎಸ್ ಇನ್ನು ಮೀಟಿಂಗ್ ನಲ್ಲಿ ತಮ್ಮ ವಾದವನ್ನ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಂಡಿಸೋರಿದ್ದಾರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಮಂಡಿಸೋರಿದ್ದಾರೆ ಶಾಸಕರ ಬೆಂಬಲ ತಮಗಿದೆ ಅಂತ ಸಿದ್ದರಾಮಯ್ಯ ವಾದ ಈಗಾಗಲೇ ಆಂಗ್ಲ ಮಾಧ್ಯಮ ಒಂದಕ್ಕೆ ಇಂಗ್ಲಿಷ್ ನ್ಯೂಸ್ ಚಾನೆಲ್ ಒಂದಕ್ಕೆ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತಂದಿದ್ದೇನೆ ಅಂತ ಡಿಕೆಶಿ ಅವರ ವಾದ ಸೋನಿಯಾ ಗಾಂಧಿಗೆ ಸಭೆಯ ನಿರ್ಣಯ ತೆಗೆದುಕೊಂಡು ಹೋಗ್ತಾರೆ ಖರ್ಗೆ ಅವರು ತಿಳಿಸ್ತಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಏನು ನಿರ್ಧಾರ ಆಯಿತು ಅಂತ ಸೋನಿಯಾ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ನ ಬಳಿಕ ಸಿಎಂ ಹೆಸರು ಘೋಷಣೆಯಾಗುತ್ತೆ ಬೆಳವಣಿಗೆ ಪ್ರಕಾರ ಇವತ್ತು ಸಂಜೆ ವೇಳೆಗೆ ಹೊಸ ಸಿಎಂ ಯಾರು ಅಂತ ಘೋಷಣೆಯಾಗೋ ಸಾಧ್ಯತೆ ಇದೆ ಎಸ್ ಎಲ್ಲ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ಬೈದನಮನೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ನಾವು ಆನಂದನೇ ಕೇಳಬಿಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ದೆಹಲಿಯಲ್ಲಿ ಅಂತ ಆನಂದ ಏನು ಆಗ್ತಾ ಇದೆ ದೆಹಲಿಯಲ್ಲಿ ಸದ್ಯಕ್ಕೆ ಭಾವನಾ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಯಾರು ಆಗಬೇಕು ಅನ್ನುವಂತ ಚರ್ಚೆಗೆ ಒಂದು ಪೂರ್ಣ ವಿರಾಮ ಹಾಕುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಹೀಗಾಗಿ ನಿರಂತರವಾಗಿರತಕ್ಕಂತ ಸರಣಿ ಸಭೆಗಳು ಚರ್ಚೆಗಳು ಸಮಾಲೋಚನೆಗಳು ಮೂರು ದಿನಗಳಿಂದ ಕೂಡ ನಡೆಯತಾ ಇರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಲ್ಲಿ ಇರುವಂತ ಕಾರಣಕ್ಕಾಗಿ ಎಲ್ಲವೂ ಕೂಡ ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಯಾಕೆಂದ್ರೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಕ್ರೋಡೀಕರಣ ಮಾಡಿರುವಂತ ವೀಕ್ಷಕರು ಈಗಾಗಲೇ ದೆಹಲಿಯಲ್ಲಿ ಎಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಕುರಿತಾಗಿರುವಂತ ವರದಿಯನ್ನು ಕೊಡೋರಿದ್ದಾರೆ ಮತ್ತು ಈಗಾಗಲೇ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಒಟ್ಟಾರೆ ಕರ್ನಾಟಕದಲ್ಲಿ ಆಗಿರತಕ್ಕಂತ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಖರ್ಗೆ ಅವರನ್ನು ಭೇಟಿ ಮಾಡಿ ಈಗಾಗಲೇ ಅವರ ಅಭಿಪ್ರಾಯಗಳನ್ನು ನೀಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಡೀತಕ್ಕಂಥ ಸಭೆ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು 9:50ಕ್ಕೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಂದ ಹೊರಟು ದೆಹಲಿಗೆ ಬರ್ತಿದ್ದ ಹಾಗೆಯೇ ಸಂಜೆ ಹೊತ್ತಿಗೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಸಂಬಂಧಪಟ್ಟಾಗ ಒಂದು ವಿಸ್ತೃತವಾಗಿರತಕ್ಕಂಥ ಚರ್ಚೆಗಳಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕೇವಲ 5 ಜನರ ನಾಯಕರ ಸಮ್ಮುಖದಲ್ಲಿ ಈ ಸಭೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಮುಖ್ಯವಾಗಿ ಸಿದ್ದರಾಮಯ್ಯ ಡಿಕೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಣದೀಪ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಈ ಐವರು ನಾಯಕರುಗಳು ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಈ ಎಲ್ಲ ಸಭೆಗಳು ಸುಮಾರು 3 ಗಂಟೆ ಹೊತ್ತಿಗೆ ಆಗಬಹುದು ಅಂತಕ್ಕಂತ ಮಾತುಗಳು ಕೂಡ ಕೇಳಬರ್ತಾ ಇದೆ ಈ ಸಭೆ ಆದ ಬಳಿಕ ಈ ಸಭೆಯಲ್ಲಿ ಕೈಗೊಂಡಿರತಕ್ಕಂಥ ಕೆಲವೊಂದಷ್ಟು ನಿರ್ಧಾರಗಳನ್ನು ಸೋನಿಯಾ ಗಾಂಧಿ ಅವರಿಗೆ ತಿಳಿಸೋರಿದ್ದಾರೆ ಈ ಹಂತದಲ್ಲಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಸಭೆಯಲ್ಲಿ ಕೈಗೊಂಡಿರತಕ್ಕ ನಿರ್ಣಯಕ್ಕೆ ಸಹಮತವನ್ನು ನೀಡುತ್ತಾರೆ ಅನ್ನುವಂಥದ್ದು ಈಗಿರುವಂಥ ಚರ್ಚೆ ಆದರೆ ಎಲ್ಲವೂ ಕೂಡ ಅಷ್ಟು ಸುಲಭ ಇಲ್ಲ ಯಾಕೆಂತಂದರೆ ಇವೆಲ್ಲವೂ ಕೂಡ ಈ ರೀತಿಯಾಗಿರುವಂಥ ಸುಲಭದಲ್ಲಿ ಆಗಿದ್ದೆ ಆದರೆ ಇಷ್ಟು ದೊಡ್ಡ ಮಟ್ಟದ ಒಂದು ರೀತಿ ಬಿಕ್ಕಟ್ಟುಗಳು ಉಂಟಾಗ್ತಾ ಇರಲಿಲ್ಲ ಯಾಕೆಂತಂದರೆ ಇಬ್ಬರೂ ನಾಯಕರು ತಮ್ಮದೇ ಆಗಿರತಕ್ಕಂಥ ರೀತಿಯಲ್ಲಿ ತಮ್ಮ ವಾದವನ್ನು ಮುಂದಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಕ್ಕಟ್ಟನ್ನು ಪರಿಹಾರ ಮಾಡತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸಮಸ್ಯೆ ಆಗಿದೆ ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಎಲ್ಲ ಸುದೀರ್ಘವಾಗಿರತಕ್ಕಂಥ ಚರ್ಚೆ ಬಳಿಕ ಅಂತಿಮವಾಗಿರುತ್ತೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಯಾಕೆಂದರೆ ಮುಖ್ಯಮಂತ್ರಿ ಆಯ್ಕೆ ಅಷ್ಟೇ ಅಲ್ಲ ಬದಲಾಗಿ ಮುಂಬರತಕ್ಕಂಥ ಲೋಕಸಭಾ ಚುನಾವಣೆ ಮತ್ತು ಕಾಂಗ್ರೆಸ್ನ ಬೆಂಬಲಿಸಿರತಕ್ಕಂಥ ಸಮುದಾಯವನ್ನು ಜೊತೆಗೆ ಇಟ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಮುಂದಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಬೇಕಾಗಿದೆ ಹಾಗಾಗಿ ಇವತ್ತು ನಡೆಯುವ ಸಭೆ ಅತ್ಯಂತ ಮಹತ್ವ ಪಡ್ಕೊಂಡಿರತಕ್ಕಂಥದ್ದು ಮುಖ್ಯಮಂತ್ರಿ ಆಯ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿರುವಂಥ ಆನಂದ್ ಫಾರ್ಮುಲಾ ಏನು ಅಂತ ಅನ್ನಿಸ್ತಾ ಇದೆ ಈಗ ಯಾವುದೇ ಈ ರೀತಿಯ ಸಂಕಟ ಬಗೆಹರಿಬೇಕಾದ್ರೆ ಒಂದು ಫಾರ್ಮುಲಾ ಬೇಕು ಇವರು ಮುಖ್ಯಮಂತ್ರಿ ಆಗ್ತಾರೆ ಇವರು ಉಪಮುಖ್ಯಮಂತ್ರಿ ಆಗ್ತಾರೆ ಅಥವಾ ಈಗ ರೊಟೇಷನ್ ಅಂತಕ್ಕಂಥದ್ದು ನಾವು ಹೇಳುವಾಗ ಸುಲಭ ಆದರೂ ಕೂಡ ಯಾವುದೇ ಮುಖ್ಯಮಂತ್ರಿ ಒಂದು ಸಲ ಕುರ್ಚಿ ಮೇಲೆ ಕೂತ ಮೇಲೆ ಇಳಿಲಿಕ್ಕೆ ಇಷ್ಟಪಡಲ್ಲ ಅಥವಾ ನಾನು 2.5 ವರ್ಷದವರೆಗೆ ಮುಖ್ಯಮಂತ್ರಿ ಅನ್ನುವ ಕಾರಣದಿಂದ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಇಷ್ಟಪಡಲ್ಲ ಫಾರ್ಮುಲಾ ಏನಾಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ನನಗೆ ಅನಿಸ್ತಾ ಇದೆ ನಿನ್ನೆಯಿಂದ ಡಿ ಕೆ ಶಿವಕುಮಾರ್ ಡಿಲೇ ಮಾಡ್ತಾ ಇರುವ ಕಾರಣ ಸೋನಿಯಾ ಗಾಂಧಿ ಶಿಮ್ಲಾದಲ್ಲಿದ್ದಾರೆ ಅವರು ದಿಲ್ಲಿಗೆ ಬಂದಮೇಲೆ ಇವರು ನೇರವಾಗಿ ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿ ನಂತರ ಮಾತುಕತೆಗೆ ಹೋಗ್ತಾರೆ ಆಗ ಒಂದು ರೀತಿಯ ಯಾಕಂದರೆ ಸೋನಿಯಾ ಗಾಂಧಿ ನಿನ್ನೆಯಿಂದ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಸೋನಿಯಾ ಗಾಂಧಿ ಅವ್ರಿಗೆ ನಾನು ಹೇಳಿದ್ದೆ ಐ ಡೆಲಿವರ್ ಯು ಕರ್ನಾಟಕ ಅಂತಕ್ಕಂಥದ್ದನ್ನು ನಾನು ಡೆಲಿವರ್ ಮಾಡಿದ್ದೀನಿ ಗಿಫ್ಟ್ ಕೊಡೋದು ಈಗ ಹೈಕಮಾಂಡ್ ಕೈಯಲ್ಲಿದೆ ಅಂತಕ್ಕಂಥದ್ದು ಫಾರ್ಮುಲಾ ಏನು ಅಂತ ನಿಮ್ಗೆ ಅನಿಸ್ತಾ ಇದೆ ಈಗ ನಿನ್ನೆಯಿಂದ ನೀವು ಡೆಲ್ಲಿಯಲ್ಲಿದ್ದೀರಿ ಪ್ರಶಾಂತ್
ಚುನಾವಣೆ ಮೊದಲು ಒಂದು ಮಾತಿತ್ತು ಎಲ್ಲ ಒಂದು ಕಡೆ ಇವರಿಬ್ಬರ ನಡುವೆ ಈ ರೀತಿ ಆಗಿರುವಂತ ಒಂದು ಸಮಸ್ಯೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಕೇಳಬಹುದು ಇವರನ್ನ ಕೂಳಿಸಿ ಮಾತಾಡಿದ್ದಾರೆ ಅನ್ನುವಂತ ಮಾತುಗಳು ಇತ್ತು ಯಾಕಂದ್ರೆ 2 2.5 ವರ್ಷ ಒಬ್ಬರು 2.5 ವರ್ಷ ಇನ್ನೊಬ್ಬರು ಅಂತಕಂತದ್ದು ಇಲ್ಲವೇ 2 ವರ್ಷ ಒಬ್ಬರು ಅಥವಾ ಇನ್ನುಳಿದಿರತಕ್ಕಂತ 3 ವರ್ಷ ಒಬ್ಬರು ಅನ್ನುವಂತ ಚರ್ಚೆಗಳು ಚುನಾವಣೆ ಸಂದರ್ಭದಲ್ಲಿ ಕೇಳಬಂದಿತ್ತು ಹಾಗಾದ್ರೆ ಈಗ ನಡೆಯುತ್ತಿರುವ ಉದ್ಯಮವನ್ನು ಗಮನಿಸುತ್ತಾ ಇದ್ದರೆ ಇಬ್ಬರನ್ನು ಕೂಳಿಸಿ ಮಾತಾಡುವ ಸಂದರ್ಭದಲ್ಲಿ ಈ ನಿರ್ಧಾರಗಳು ಈ ಚರ್ಚೆಗಳು ಯಾವುದು ಕೂಡ ಆಗಿರಲಿಲ್ಲವೇ ಅಂತಕಂತ ಅನುಮಾನ ಮೂಡಿಸ್ತಾ ಇದೆ ಒಂದೊಮ್ಮೆ ಆ ರೀತಿಯಾಗಿರುವ ಚರ್ಚೆಗಳಾಗಿ ನಿರ್ಧಾರ ಆಗಿದ್ದಾದ್ರೆ ಇಷ್ಟು ಹಗ್ಗ ಜಗ್ಗಾಟದ ಅಗತ್ಯತೆ ಇರಲಿಲ್ಲ ಆದರೆ ಒಂದೊಂದು ಸತ್ಯ ಡಿ ಕೆ ಶಿವಕುಮಾರ್ ಹೇಳ್ತಾ ಇರತಕ್ಕಂತ ನ್ಯಾಯಸಮ್ಮತವಾಗಿದೆ ಅನ್ನುವಂತ ಅಭಿಪ್ರಾಯಗಳು ಕಾಂಗ್ರೆಸ್ ನಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡನೇ ಹಂತದಲ್ಲಿ ಅವಕಾಶ ಕೊಡತಕ್ಕಂತದ್ದು ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಆಗ್ತಾರೆ ಅಂತಕಂತ ಮಾತುಗಳು ಸಹ ಚುನಾವಣೆ ಸಂದರ್ಭದಲ್ಲಿ ಇತ್ತು ಆದರೆ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ಒಕ್ಕಲಿಗರ ಪಾಳೆಯದಲ್ಲಿ ಇದ್ದಂತ ಮತಗಳು ಕಾಂಗ್ರೆಸ್ ಗೆ ಬಂದಂತ ಸಂದರ್ಭಗಳು ಹಾಗಾಗಿ ಈಗ ಬೇರೆ ರೀತಿಯಾಗಿರುವಂತ ಚರ್ಚೆ ಆರಂಭಗೊಂಡಿದೆ ಡಿ ಕೆ ಶಿವಕುಮಾರ್ ಪಾಳೆ ಇರಬಹುದು ಮತ್ತು ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಒಂದು ದೊಡ್ಡ ನಾಯಕರ ಬಯಲು ಕೂಡ ಅದೇ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತದೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಕೇಳೋದಲ್ಲಿ ಏನು ತಪ್ಪಿದೆ ದೊಡ್ಡ ಮಟ್ಟದ ಒಂದು ಗೆಲುವು ತಂದು ಕೊಟ್ಟಿದ್ದಾರೆ ಒಕ್ಕಲಿಗರ ಮತವನ್ನ ವರ್ಗಾವಣೆ ಮಾಡಿದ್ದಾರೆ ಶ್ರಮ ವಹಿಸಿದ್ದಾರೆ ಅವರಿಗೆ ಕೊಡಬೇಕು ಅಂತಕಂತ ಆರಂಭಿಕವಾಗಿ ಅವರಿಗೆ ಕೊಡೋಣ ಅಂತಕಂತ ಚರ್ಚೆಗಳು ಕೂಡ ಇದಾವೆ ಹಾಗಾಗಿ ಇಷ್ಟು ಸುಲಭ ಅಲ್ಲ ಆರಂಭಿಕವಾಗಿ ಎಲ್ಲವೂ ಕೂಡ ನಡೆಯತಾ ಇರುವಂತ ಈ ಚರ್ಚೆಗಳನ್ನು ಗಮನಿಸುತ್ತಾ ಇದ್ದರೆ ಮತ್ತು ಸಿದ್ದರಾಮಯ್ಯ ತಮ್ಮ ವಾದವನ್ನ ಮುಂದುವರಿಸ್ತಾ ಇರತಕ್ಕಂತ ಗಮನಿಸುತ್ತಾ ಇದ್ದರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತ ಸರ್ಕಸ್ ಗಳನ್ನು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದರೆ ಇದು ಸದ್ಯಕ್ಕಂತೂ ಸುಲಭವಾಗಿ ಇತ್ಯರ್ಥವಾಗತಕ್ಕಂತ ಅಲ್ಲ ಆದರೆ ಮೊದಲ ಹಂತದಲ್ಲಿ ಒಂದು ವರ್ಷದ ಅಂದ್ರೆ ಲೋಕಸಭಾ ಚುನಾವಣೆ ಎಸ್ ಆನಂದ್ ವಾಪಸ್ ಬರ್ತೀವಿ ಒಂದು ಕ್ವಿಕ್ ಬ್ರೇಕ್ ಟೈಮ್ ಆಗಿದೆ ಬ್ರೇಕ್ ನ ನಂತರ ಇದರ ಬಗ್ಗೆ ಡೀಟೇಲ್ ಆದಂತ ವರದಿಯನ್ನ ಆನಂದ್ ಅವರಿಂದನು ಪಡೆಯೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್